భారత తిరిగన్నడం గల్లే నవ భారత తిరిగన్నడం బాల్గే బాలలి చెలువ కన్నడ నాడు లోక పూజిత నమో విఘ్నరాజ శ్రీ కరిముఖ సౌఖ్యదాత లోకాదీశ సత్కృత నమి పెవు శ్రీ ముఖ సౌఖ్యదాత లోకాదీశ సలభుత నమి పెము శ్రీ పాలిస విజయుత పావన చరిత పాలిస విజయుత పావన చరిత భవరజితాదున చరిత దున చరిత దయ తోరో శ్రీ కరిముఖ సౌఖ్యదాత లోకాదీశ సలభుత నమి పెము శ్రీ గణపని ప్రభో తవ భయ అరణ్య గణపని ప్రభో తవ భయ అరణ్య కానే కాయవ పరిచయవ కాయవ పరిచయవ మణితంపాయతి గణతం శ్రీ కరిముఖ సౌఖ్యదాత లోకాదీశ చలభుత నమి పెము శ్రీ నమో నమో శని రాజా ఓ నమో నమో శని రాజా నమో నమో శని రాజా ఓ నమో నమో శని రాజా సురముని వందిత దేవా వరభక్త జనావన భావా సురముని వందిత దేవా వరభక్త జనావన భావా హాది పూజిత అమర వందిత హాది పూజిత అమర వందిత నమో నమో శని రాజా ఓ నమో నమో శని రాజా నమో నమో శని రాజా ఓ నమో నమో శని రాజా ఓ నమో నమో శని రాజా శ్రీ శ్రీ వేణుగోపాల స్వామి కృపా పోషణ నాటక మండలికు వేణుగోపాల స్వామి పదుడికు రాధారుక్మిణి పదుడికు పటలం తాయి పదుడికు ఆంజనేయ స్వామి పదుడికు శనిదేవుడి పదుడికు నవగ్రహ పదుడికు గురు పదుడికు వందే ఏ అప్రమేయ దుష్ట శక్తిగలింద శాంతి నష్టవాయితు శిష్ట జనర పాలనగాగి నిన్న సృష్టి నిందు నేత్రగళ కంటెరదు యోగ నిద్రేయేళు యోగ నిద్రేయేళు ఆ
ನಿನ್ನ ಗುಣಗಾನವು ನಿನ್ನ ಪದ ಧ್ಯಾನವು ಅಮೃತ ಪಾನವು ರಾಜೇಶ ಏ ರಾಜೇಶ ನಿನ್ನ ಗುಣಗಾನವು ನಿನ್ನ ಪದ ಧ್ಯಾನವು ಅಮೃತ ಪಾನವು ರಾಜೇಶ ಏ ರಾಜೇಶ ನೀಲಾದ್ರಿ ಶಿಖರಾದ್ರಿ ಇಳಿಸಿದ ಸ್ವಾಮಿ ನೀಲಾದ್ರಿ ಶಿಖರಾದ್ರಿ ನೆಲೆಸಿದ ಸ್ವಾಮಿ ನಿನ್ನ ನಗು ಮುಖವು ಈ ಹಂದದಲ್ಲಿ ನಿನ್ನ ನಗು ಮುಖವು ಈ ಅಂದದಲ್ಲಿ ಈ ಅಂದವಾದ ಬಿಡೆನು ನಿನ್ನ ಈ ಅಂದವಾದ ಬಿಡೆನು ನಿನ್ನ ಜಗದೆಕ ಮೋಹನ ಸುಂದರ ದೇವ ಜಗದೆಕ ಮೋಹನ ಸುಂದರ ದೇವ ನಿನ್ನ ಗುಣಗಾನವು ನಿನ್ನ ಪದ ಜಾನವು ಅಮೃತ ಪಾನವು ರಾಜೇಶ ಏ ರಾಜೇಶ ಈ ರೀತಿ ಬಾದೆ ಎದುರಾಗಿ ಬರಲಿ ಈ ರೀತಿ ಬಾದೆ ಎದುರಾಗಿ ಬರಲಿ ಮೋಹ ವಿಕಾರವು ನಿಂದನೆ ಗೈಯಲ್ಲಿ ಮೋಹ ವಿಕಾರವು ನಿಂದನೆ ಗೈಯಲ್ಲಿ ನಿನ್ನ ಪಾದ ಸೇವೆ ಬಿಡೆನು ನಿನ್ನ ನಿನ್ನ ಪಾದ ಸೇವೆ ಬಿಡೆನು ನಿನ್ನ ಶರಣರ ಕಾಯುವ ಹೇ ಜಗನ್ನಾಥ ಶರಣರ ಕಾಯುವ ಹೇ ಜಗನ್ನಾಥ ನಿನ್ನ ಗುಣಗಾನವು ನಿನ್ನ ಪದ ಜಾನವು ಅಮೃತ ಪಾನವು ರಾಜೇಶ ಏ ರಾಜೇಶ ಕನ್ನಡ ಕುಲಕೋಟಿ ಕಲಾರಸಿಕರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಆಹಾ, ಸಕಲ ಶಾಸ್ತ್ರ ಸಂಪನ್ನರಾದ ನಿಮ್ಮಗಳ ಸಮ್ಮುಖದಲ್ಲಿ ನಮ್ಮ ಪುಟ್ಟ ಕಲಾವಿದರು ಒಂದು ನಾಟಕವನ್ನು ಪ್ರದರ್ಶಿಸುವರು. ಆದರೆ ಈ ನಾಟಕದಲ್ಲಿ ಯಾವುದಾದರೂ ಲೋಪದೋಷಗಳು ಕಂಡು ಬಂದಲ್ಲಿ ನಮ್ಮ ನಾಟಕ ಮಂಡಳಿಯವರನ್ನು ಕ್ಷಮಿಸಬೇಕಾಗಿ ವಿನಂತಿ. ಆದರೆ ನನ್ನ ಪ್ರಿಯತಮೆಯಾದ ನಟಿಯು ಇನ್ನೂ ಬರಲಿಲ್ಲವಲ್ಲ, ಅದು ಶಾರದಾ ಮಾತೆಯ ಗಾನಪರವಶರಾಗಿ ಬರುತ್ತಿರುವಳು. ಆರ್ಯನಿಗೆ ವಂದಿಸುವೆನು. ದೇವಿ, ನಿನಗೆ ಮಂಗಳವಾಗಲಿ. ಆರ್ಯನೇ, ನನ್ನನ್ನು ಕರೆಸಿದ ಕಾರಣವಾದರೂ ಏನು? ದೇವಿ, ಈ ಸಭೆಗೆ ಇಷ್ಟೊಂದು ತಡವಾಗಿ ಬರಲು ಕಾರಣವೇನು? ಪ್ರಿಯ, ಈ ನಾಟಕಕ್ಕೆ ಪಾತ್ರವರ್ಗದವರು ಮುಖ್ಯವಲ್ಲವೇ? ಆದ್ದರಿಂದ ಅವರನ್ನು ಸಿದ್ಧಪಡಿಸುವಷ್ಟರಲ್ಲಿ ಇಷ್ಟು ತಡವಾಯಿತು ದೇವ. ಓಹೋ, ನಿಮಗೆ ಈ ಶೃಂಗಾರ ಮಾಡುವುದೇ ಅತಿ ಪ್ರಾಮುಖ್ಯವು. ಅದಾಗಿರಲಿ ದೇವಿ, ಈ ಸಭಿಕರು ನಾಟಕವನ್ನು ನೋಡಲು ಅತಿ ಕಾತುರದಿಂದ ಕಾಯುತ್ತಿರುವರು. ಈ ಸಭಿಕರಿಗಾಗಿ ಯಾವುದಾದರೂ ಒಂದು ನಾಟಕವನ್ನು ಅಭಿನಯಿಸೋಣವೇ? ಸರ್ವರಸಭರಿತವಾದ ಸತ್ಯವ್ರತ ಎಂಬ ನಾಟಕವನ್ನು ಪ್ರಾರಂಭಿಸೋಣವೇ? ಭಲೇ ಭಲೇ, ಬಹಳ ರುಚಿಕರವಾದ ನಾಟಕವನ್ನು ಹೇಳಿದೆ. ದೇವಿ, ನಿನ್ನ ಗಾನ ಮಾಧುರ್ಯದಿಂದ ಒಂದು ಹಾಡನ್ನು ಹಾಡು. ಹಾಗೆ ಆಗಲಿ ಪ್ರಿಯ. ಅಲ್ಲಿ ನೋಡಿ, ಹಾ
ತಂಗಾಳಿ ಬೀಸಿ ಬಂತು ಅಣ್ಣ ಎಲ್ಲಾಡಿ ಹೋಯ್ತು ತುಂಬಿ ಅಣ್ಣ ಶಶಿ ಮೂಡಿದ ರವಿ ಯಾರಿದ ಬಾ ಶಶಿ ಮೂಡಿದ ತಂಗಾಳಿ ಬೀಸಿ ಬಂತು ಗಂದ ಚೆಲ್ಲಾಡಿ ಓತು ತುಂಬಿ ಆನಂದ ಆ ಓ ದೇವಿ ಪ್ರಿಯಾ ಮತ್ತೊಂದು ಗಾನವನ್ನು ಆಡೋಣವೇ ಹಾಗೆ ಆಗಿ ಪ್ರಿಯಾ ಗಾನ ಕೋಗಿಲೆ ನಿನಗೆ ಏನು ಹೇಳಲೆ ಗಾನ ಕೋಗಿಲೆ ನಿನಗೆ ಏನು ಹೇಳಲೆ ಗಾನ ಕೋಗಿಲೆ ನಿನಗೆ ಏನು ಹೇಳಲೆ ಗಾನ ಸಾಮ್ರಾಜ್ಯದ ರಾಣಿಯೋ ನೀನೇ ರಾಗ ಸೌಂದರ್ಯಕ್ಕೆ ನಿನ್ನ ಆಭರಣವೇನೆ ಕೊನೆಸಿದೆ ತಣಿಸಿದೆ ಹಾಡಿನಿಂದಲೇ ಕೊನೆಸಿದೆ ತಣಿಸಿದೆ ಹಾಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏನು ಹೇಳಲೆ ಗಜನಿಂದ ನಾನಿಡಲೆ ಗಲ ಗಲ ಎನ್ನು ಕನ್ನಲೇ ಗೆಜನಿಂದ ನಾನಿಡಲೆ ಗಲ್ಲ ಗಲ್ಲ ಎನ್ನು ತನಲಿಯತಿರೆ ಆ ಗೆಜ್ಜೆ ನಾದಕ್ಕೆ ನನ್ನ ಮನದಲ್ಲಿ ಕುಣಿದನು ಮದನ ಆ ಗೆಜ್ಜೆ ನಾದಕ್ಕೆ ನನ್ನ ಮನದಲ್ಲಿ ಕುಣಿದನು ಮದನ ಈ ಪ್ರೇಮ ಸಂಗಮಕ್ಕೆ ಆಡೋಣ ಸೋಮಾನ ಆ ಗಾನ ಕೋಗಿಲೆ ನಿನಗೆ ಏನು ಹೇಳಲೆ ಗಾನ ಕೋಗಿಲೆ ನಿನಗೆ ಏನು ಹೇಳಲೆ ಗಾನ ಸಾಮ್ರಾಜ್ಯದ ರಾಣಿಯೋ ನೀನೇ ರಾಗ ಸೌಂದರ್ಯಕ್ಕೆ ನಿನ್ನ ಆಭರಣವೇನೆ ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏನು ಹೇಳಲೆ ¶¶
ದಡ ದಡ ರತಿ ಗಾನ ಮನ್ಮಥ ಬೇರೆದ ಸುಮಾನ ಎದೆಯಲ್ಲಿ ದಡ ದಡ ರತಿ ಗಾನ ಈ ಪ್ರೇಮ ಸ್ಪರ್ಶಕ್ಕೆ ನಲ್ಲೆ ಕೊಡೆ ನಲ್ಲೆ ಸರಸದ ಜಾಲೆ ಈ ಪ್ರೇಮ ಸ್ಪರ್ಶಕ್ಕೆ ನಲ್ಲೆ ಕೊಡೆ ನಲ್ಲೆ ಸರಸದ ಜಾಲೆ ಈ ಪ್ರೇಮ ಸಂಗಮಕ್ಕೆ ಆಡೋಣ ಉಯ್ಯಾಲೆ ಏ ಪ್ರಿಯ ಸ್ವಾಮಿ ಪ್ರಿಯ ಗಾನ ಕೋಗಿಲೆ ನಿನಗೆ ಏನು ಹೇಳಲಿ ಗಾನ ಕೋಗಿಲೆ ನಿನಗೆ ಏನು ಹೇಳಲಿ ಗಾನ ಸಾಮ್ರಾಜ್ಯದ ರಾಣಿಯೋ ನೀನೆ ರಾಗ ಸೌಂದರ್ಯಕ್ಕೆ ನಿನ್ನ ಆಭರಣವೇನೆ ಕೊನೆಸಿದೆ ತನಿಸಿದೆ ಹಾಡಿನಿಂದಲೇ ಕೊನೆಸಿದೆ ತನಿಸಿದೆ ಹಾಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏನು ಹೇಳಲಿ ಗಾನ ಕೋಗಿಲೆ ನಿನಗೆ ಏನು ಹೇಳಲಿ ನಾಗಾಧಿಪತಿ ಶಯನ ನರೇಂದ್ರ ವಲ್ಲಭ ತ್ಯಾಗಿ ಜನಪ್ರಿಯ ಯೋಗೇಶ್ವರ ನಾರಾಯಣನಿನಲಿ ನವರಸ ಭರಿತ ಹರಿ ಹರಿ
ನಿನ್ನ ಮಹಿಮೆ. ಒಂದು ಕಡೆ ದೈವ ದೂಷಣೆ, ಮತ್ತೊಂದು ಕಡೆ ಸತ್ಯ ಶೋಧನೆ, ಒಂದು ಕಡೆ ದೈವ ಪ್ರೇರಣೆ. ನಾರಾಯಣ ನಾರಾಯಣ. ಈಗ ನಾನು ಕೈಲಾಸದಿಂದ ಅಮರಾವತಿಗೆ ಹೋಗುವ ಕಾರಣದಿಂದಾಗಿ ಈ ಮಾರ್ಗವಾಗಿ ಬಂದೆನು. ನಾರಾಯಣ ಕಲಕವೆಂಬೋ ದಿವ್ಯ ನಾದ ರಂಗದಲ್ಲಿ ವೃಕ್ಷವಾದೆಯು ತೀರಿಸಲೆಂದು ನಾ ಕಮಲ ಭವನ ಮೂರು ಪಂಕ್ತಿಗಳು ಎನ್ನ ಫಲವಾಗಿ ಲಿಖಿಸಿ ಮೂರು ಪಂಕ್ತಿಗಳು ಎನ್ನ ಫಲವಾಗಿ ಲಿಖಿಸಿ ಗಡಿಸಲೆಂದೆ ಯಾವ ವಿಧದಲ್ಲಿ ಗಡಿಸಲಿ ನಾನು ಯಾವ ಲೋಕಕ್ಕೆ ಬದರು ನನ್ನನ್ನು ಕಲಹ ಪ್ರಿಯ ಜಗಳಗಂಟಿಯೆಂದು ಪರಿಪರಿವಿಧವಾಗಿ ಪರಿಹಾಸ್ಯ ಮಾಡುವರು. ಈ ಮೂಢಲೋಕದೊಂದಿಗೆ ನನಗೆ ಕೆಲಸವೇನು? ಯಾರು ಏನು ಹೇಳಿದರು? ಈ ವಿಶ್ವಮಾನವ ಕಲ್ಯಾಣಕ್ಕೆ ಬೇಕಾದ ಜಗತ್ ಕಲ್ಯಾಣವಾದ ಕಾರ್ಯ ಸಾಧನೆಯೇ ಈ ನನ್ನ ಮುಖ್ಯ ಕರ್ತವ್ಯವು. ನಾರಾಯಣ ಪಾತ್ರಧಾರಿಗಳು ಯಾರಾದರೂ ನಾರದನೇ ಸೂತ್ರಧಾರಿಯಾಗಿ ನಡೆಸುತ್ತಿರಲು ಒಂದೇನು ವರ್ಣಿಸಲು ಎನ್ನ ಕಥೆಗಳೆಲ್ಲ ಕೇಳಿದರೆ ನಿನ್ನ ಪುರಾಣಗಳಲ್ಲವೇ ನಾನೀಗಲೇ ಕಾಳಿಂಗಪುರಕ್ಕೆ ಹೋಗಿ ಸತ್ಯವ್ರತ ಮಹಾರಾಜನನ್ನು ಸಂದರ್ಶಿಸಿ ಬರುವೆನು. ನಾರಾಯಣ ಧ್ಯಾನವು ಕೃತಯುಗದಲ್ಲಿ ಯಜನಯಜ್ಞವು ತ್ರೇತಾಯುಗದಿ ದಾನವಾಂತಕನು ದೇವತಾರ್ಚನೆ ಪರಯುಗದಿ ಮಾನವನಿಗೆಷ್ಟು ಫಲವು ಅಷ್ಟು ಫಲವು ಗಾನದಲ್ಲಿ ಕೇಶವಾಯನನು ಕೈಗೂಡುವುದು ಮುರಗರಿಯೇ ಸೂತ್ರಧಾರಿ ಆ ಸರ್ವಸಾಕ್ಷಿ ಶ್ರೀ ಹರಿಯೇ ನಾಟಕ ಮಂದಿರ ಈ ಜಗವೊಂದು ನಾಟಕ ಮಂದಿರ ಜನರಲ್ಲ ತೋಟದ ಬೊಂಬೆಗಳಯ್ಯ ಜನರಲ್ಲ ತೋಟದ ಬೊಂಬೆಗಳಯ್ಯ ಆಡಿಸಿದಂತೆ ಆಡುವರಯ್ಯ ನೀನಾಡಿಸಿದಂತೆ ಆಡುವರಯ್ಯ ಪಾತರ ಬಾತನು ದೇವಾ ಪಾತರ ಬಾತನು ದೇವಾ ಶ್ರೀಧರ ಕೇಶವ ಶೋಭಕನ ನಾರಾಯಣ ಇದರ ಕೇಶವ
गाना पंडग चलना अमला रमना पंडग चलना दुरित निवारना पव भयरना दुरित निवारना पव भयरना अखिलंड कोटि सम्मान पालका अखिलंड कोटि सम्मान पालका लोक लोक दी पूज परैया लोक दी पूज परैया पाटर बचन दीन देवा पाटर बचन दीन देवा श्रीधर केशव नारायण श्रीधर चौपटर नारायण श्रीधर केशव नारायण नारायण सकला बदल धन्य विकया पन्नु मारुवा धन्य विकया पन्नु मारुवा पनि विजय परमंत्री देव करे के मावे लई सकला प्रदगलो सत्य धर्म दे नित्य दीप दे सत्य धर्म दे नित्य दीप दे मत अरिय बज सुने घरे परमंत्री देव करे के मावे लई सकला प्रदगलो ప్రజా గల సుఖ దుఃఖం పరిగ్రహించి నిరుత మధ్య ఆనందే రాజవను పరిపాలించు దిర్వే
ಉಂದನಪ್ಪನೆ ಮಹಾರಾಜ ಬಲೇ ಮಧ್ಯವರರಿ ಬಲೇ ಬಲೇ ನಿನ್ನ ನೀತಿ ಪಾಲನೆಗೂ ನಿನ್ನ ಶಕ್ತಿ ಸಾಮರ್ಥ್ಯಗಳಿಗೂ ನನಗೆ ಬಹಳ ಸಂತೋಷವಾಯಿತು ಈ ಪೀಠದಲ್ಲಿ ಕುಳಿತುಕೋ ಎಲ್ಲ ಸೈನ್ಯಾಧೀಶಕನೇ ಮಹಾರಾಜರೇ ನಮ್ಮ ಸೈನ್ಯದ ಬಲಬಲಗಳನ್ನು ತಿಳಿಸುವಂತನಾಗು ನಿನ್ನಂತ ಪರಾಕ್ರಮಶಾಲಿ ದಳಾಧಿಪತಿ ಆಗಿರುವಲ್ಲಿ ನನಗೆ ಭಯವೇನು ಈ ಪೀಠದಲ್ಲಿ ಕುಳಿತುಕೋ ಪ್ರಭು ಚಾರಣೆ ಸಮಾಚಾರವೇನು ಅವರನ್ನು ಸಕಲ ಮರ್ಯಾದೆಗಳಿಂದ ಕರೆದುಕೊಂಡು ಬನ್ನಿ ನಾರಾಯಣ ನಾರಾಯಣ ಕರುಣಾಭರಣ ಜಯ ಜಯ ಲೋಕವನ ಪಾವನ ಚರಣ ಚೋದಿತ ನಯನ ಚರಣ ಚೋಬಿತ ನಯನ ಸನಿವಾರಣ ಅಟಲ ಕಾರಣ ಸನಿವಾರಣ ಅಟಲ ಕಾರಣ ಧರ್ಮ ಪರಾಯಣ ನಾರಾಯಣ ಧರ್ಮ ಪರಾಯಣ ನಾರಾಯಣ ಜಯ ಜಯ ಲೋಕವನ ಕರುಣಾಭರಣ ಜಯ ಜಯ ಲೋಕವನ ಆಲಯ ಚೌರ ನೀತನಿ ರಾಮಯ ನಾರಾಯಣ ನೀತನಿ ರಾಮಯ ನಾರಾಯಣ ಜಯ ಜಯ ಲೋಕವನ ಕರುಣಾಭರಣ ಜಯ ಜಯ ಲೋಕವನ ನಾರಾಯಣ ನಾರಾಯಣ ಪೂಜ್ಯರಾದ ನಾರದ ಮಹರ್ಷಿಗಳಿಗೆ ನನ್ನ ಅನಂತ ಕೋಟಿ ವಂದನೆಗಳು ಅಯ್ಯ ಸತ್ಯವ್ರತ ಮಹಾರಾಜ ನಿನಗೆ ಮಂಗಳವಾಗಲಿ ಪೂಜ್ಯರಾದ ನಾರದ ಮಹರ್ಷಿಗಳ ಆಗಮನದಿಂದ ಈ ನನ್ನ ಭವನವು ಪವಿತ್ರವಾಯಿತು ಪೂಜ್ಯರೇ ನನ್ನಿಂದ ಯಾವ ಸೇವೆಯನ್ನು ಕೈಗೊಳ್ಳಲು ಇಷ್ಟು ದೂರ ದಯಮಾಡಿಸಿರಿ ಸ್ವಾಮಿ ಸತ್ಯವ್ರತ ಮಹಾರಾಜ ನಿನ್ನ ಕೀರ್ತಿಯು ಮೂರು ಲೋಕದಲ್ಲಿ ಬಳ್ಳಿಯಾಗಿ ಹಬ್ಬಿ ಹರಡಿರುವುದು ಆ ಬಳ್ಳಿಯಿಂದ ಹೂವಾಗಿ ಹೂವಿಂದ ಕಾಯಾಗಿ ಕಾಯಿ ಹಣ್ಣಾಗುವವರಿಗೂ
ಎಷ್ಟೇ ಕಷ್ಟಗಳು ಬಂದರೂ ಅಸತ್ಯಕ್ಕೆ ಮನಗಡದೆ ಸತ್ಯ ಪರಿಪಾಲನಾ ಭಕ್ತನಾಗಿಯೂ ಮಹಾವಿಷ್ಣುವಿನ ಭಕ್ತನಾಗಿಯೂ ಉಳಿಯಬೇಕೆಂದು ಆಶೀರ್ವದಿಸಿ ಹೋಗೋಣವೆಂದು ಬಂದೆನು. ನಾರಾಯಣ ನಾರಾಯಣ. ಪೂಜ್ಯರೇ, ಇದಕ್ಕೆಲ್ಲ ತಮ್ಮ ಆಶೀರ್ವಾದ ಬಲವೇ ಕಾರಣ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ತಾಟಿ ಬೇಡಲ್ಲ, ಶಿವನಾಮಕ್ಕೆ ತಾಟಿ ಬೇಡಲ್ಲ, ಶಿವ ಭಕ್ತನಿಗೆ ಹರಕವಿಲ್ಲ, ಶಿವ ಭಕ್ತನಿಗೆ ನರಕವಿಲ್ಲ, ಜನ್ಮ ಜನ್ಮಗಳ ಕಾಜಲಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ತಾಟಿ ಬೇಡಲ್ಲ, ಶಿವನಾಮಕ್ಕೆ ತಾಟಿ ಬೇಡಲ್ಲ. ಅನ್ನದಾನವ ಮರೆಯದಿರು, ನಾನು ನನ್ನದು ಎಲ್ಲದಿರೋ, ದಾನವ ಮರೆಯದಿರು, ನಾನು ನನ್ನದು ಎಲ್ಲದಿರೋ, ಉನ್ನತಿ ಸಾಧಿಸಿ ಅಗಲಿರಲು, ಉನ್ನತಿ ಸಾಧಿಸಿ ಅಗಲಿರಲು, ದೇನಾನಾಥನ ಮರೆಯದಿರು, ಮರೆಯಲಿಲ್ಲ, ಶಿವನಾಮಕ್ಕೆ ತಾಟಿ ಬೇಡಲ್ಲ, ಶಿವನಾಮಕ್ಕೆ ತಾಟಿ ಬೇಡಲ್ಲ. ಭಾಗ್ಯದ ಬಲೆಯೊಳಗೆ ಬಳಲಿ ಬಾರದ ಎಲೆಯೊಳಗೆ, ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾರದ ಎಲೆಯೊಳಗೆ, ಕಾಯಕ ಮಾಡುತ್ತ ಎಂದೆಂದು, ಕಾಯಕ ಮಾಡುತ್ತ ಎಂದೆಂದು, ಆತ್ಮಾನಂದನ ಮರೆಯದು, ಶಿವನಾಮಕ್ಕೆ ತಾಟಿ ಬೇಡಲ್ಲ, ಶಿವನಾಮಕ್ಕೆ ತಾಟಿ ಬೇಡಲ್ಲ. ದಾನದ ಜಗದಲ್ಲೂ ಜಪವಯ್ಯ, ದಾನದ ಜನಕರ ತಪವಯ್ಯ, ದಾನದ ಜಗದಲ್ಲೂ ಜಪವಯ್ಯ, ದಾನದ ಜನಕರ ತಪವಯ್ಯ, ಅಪಕಾರವನಿ ಮಾಡಿದರೆ, ಅಪಕಾರವನಿ ಮಾಡಿದರೆ, ಕೈಲಾಸವನು ಸಿಗದಯ್ಯ, ಭಯವಿಲ್ಲ, ಶಿವನಾಮಕ್ಕೆ ತಾಟಿ ಬೇಡಲ್ಲ, ಶಿವನಾಮಕ್ಕೆ ತಾಟಿ ಬೇಡಲ್ಲ. ನಾರಾಯಣ ನಾರಾಯಣ.
ಎಂತು ರಂಜ ಪದ ದೇವೇಂದ್ರ ಲೋಕವೇ ಎಂತು ರಂಜ ಪದ
ಹೃದಯ ಬೇಗನೆ ವಿಸ್ತರಿಸಿ ವೀರ ಗಣ್ಯನಾದ ಯಮಧರ್ಮರಾಜ ದೇವನೇ, ಭೂಲೋಕದ ಮಾನವರ ಪಾಪಧರ್ಮಗಳನ್ನು ಪರಿಶೀಲಿಸಿ ಕರ್ಮಕ್ಕೆ ತಕ್ಕ ಪ್ರತಿಫಲವನ್ನು ನೇಮಿಸಿ ನಿನ್ನ ನೇಮಾನಿಷ್ಠೆ ಅಂತ ಇರುವೆಯಾ ಮಹೇಂದ್ರ? ಧರ್ಮಗಳೆಲ್ಲ ಪ್ರತಿ ಪರೀಕ್ಷಿಸಿ ಅಹಂಕಾರದಲ್ಲಿ ಮೆರೆಯ ಮಾನರವಾವು ಶಿಕ್ಷಿಸಿ ಧರ್ಮ ದಾಕ್ಷಿಣೆಗಾಗಿ ನಿಂತಿರುವ ಪಾಲರ ಪಾಲಿಸುತ್ತೆ ನಿಷ್ಠೆಯಿಂದ ಅಧೀನರಾಗಿ ನಡೆವೇರು ಮಹೇಂದ್ರ. ಆ ಮಹೇಂದ್ರ, ನಿಮ್ಮ ಆಜ್ಞೆಯನ್ನು ಮೀರದೆ ಅಧೀನರಾಗಿ ಧರ್ಮ ಕರ್ಮಗಳನ್ನು ತಕ್ಕಂತೆ ಬಲವನ್ನು ನೀಡಿ ನಿಷ್ಠೆಯಿಂದ ಅಧೀನರಾಗಿ ನರಲೋಕಕ್ಕೆ ಬರಪಾಲಿಸುತ್ತಿರುವರು ಮಹೇಂದ್ರ. ಬಲೇ ಬಲೇ ಧರ್ಮ ಭೂಪಾಲ, ನಿನ್ನೆಯ ನೀತಿ ನಿಷ್ಠೆಗೆ ನನಗೆ ಬಹಳ ಸಂತೋಷವಾಯಿತು. ಇನ್ನು ನೀನು ಈ ದಿವ್ಯಾಸನವನ್ನು ಮಂಡಿಸು. ಆಗಬಹುದು ಮಹೇಂದ್ರ. ಅಯ್ಯ ಅಗ್ನಿದೇವ, ನಿನ್ನ ಹೆಗ್ನ ಹೆಗಾದಿಗಳ ಕಾಲಾನುಕೂಲವಾಗಿ ಯಾವ ಇಪ್ಪತ್ತುಗಳಿಲ್ಲದೆ ಸಾಂಗವಾಗಿ ನಡೀತೀವದೆ. ಹೇಳುವನು ಕೇಳು ಮಹೇಂದ್ರ. ಮಹೇಂದ್ರ ಬೇಡುವೆ ನಾನೀಗ ಯಾವ ಯಜ್ಞಗಳು ಇವರವ ನರರ ಸುರರು ಕೂಡಿ ಯಾಗವ ಮಾಡಿ ಪೂರ್ಣ ಮಗಳಿಸುತ್ತೇರೆ. ಮುದುದಿ ಎನ್ನಂಬುದು ಸುಖ ತಿಂದವರು ಮಹೇಂದ್ರ. ಮಹೇಂದ್ರ, ತ್ರಿಜರ್ಯದಲ್ಲಿಯೂ ನನ್ನಲ್ಲಿ ಭಕ್ತಿಯಿಂದ ಪೂಜಿಸಿ ನನ್ನನ್ನು ತೃಪ್ತಿಪಡಿಸುತ್ತಾ ನರರು ಸುರರು ಅಸುರರು ಸಹ ಸುಖ ಸಂಪತ್ತಿಗಳಿಂದ ಬಾಳುತ್ತಿರುವವರು ಮಹೇಂದ್ರ. ಬಲೇ ಬಲೇ ಅಗ್ನಿದೇವ, ನಮ್ಮ ಸುರಲೋಕಕ್ಕೆ ಜಯವನ್ನು ಕೋರಿ ತ್ರಿಲೋಕದಲ್ಲಿಯೂ ಮುನ್ನಣೆ ಪಡೆಯುತ್ತಿರುವ ಈ ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆನು. ಇನ್ನು ನೀನು ಇದಿವ್ಯಾಸನವನ್ನು ಮಂಡಿಸು. ಆಗಬಹುದು ಮಹೇಂದ್ರ. ಭಟ್ಟರೇ, ಸಮಾಚಾರವೇನು? ಅವರನ್ನು ಸಕಲ ಮರ್ಯಾದೆಗಳಿಂದ ಕರೆದುಕೊಂಡು ಬನ್ನಿ. ನಾ
ನಿನಗೆ ಜಯ ಪ್ರೇಮಮಯ ನಿನಗೆ ಜಯ ನನ್ನ ಜೀವನ ನನ್ನಲ್ಲಿ ಭಾಗವ ಬೆಳಗಯ್ಯ ನಂಬಿಗೆ ನಿನ್ನಾಗ ಬರ ಕಾಯ ಕರುಣಾಮಯ ಕಾಯ ಕರುಣಾಮಯ ಪೂಜ್ಯರಾದ ನಾರದ ಮಹರ್ಷಿಗಳಿಗೆ ನನ್ನ ಅನಂತ ವಂದನೆಗಳು. ದೇವರಾಜ ನಿನಗೆ ಮಂಗಳವಾಗಲಿ. ಪೂಜ್ಯರಾದ ನಾರದ ಮಹರ್ಷಿಗಳ ಆಗಮನದಿಂದ ನನಗೆ ಆನಂದವಾಯಿತು. ಪೂಜ್ಯರೇ, ನೀವು ತ್ರಿಲೋಕ ಸಂಚಾರಿಗಳು ಮತ್ತು ಮಹಾನೀಯರು. ತಮ್ಮಲ್ಲಿ ಒಂದು ವಿಜ್ಞಾಪನೆ ಸ್ವಾಮಿ. ದೇವರಾಜ ಅದೇನು ತಿಳಿಸುವಂತನಾಗು. ಏನೆಂದರೆ, ಭೂಲೋಕದಲ್ಲಿ ಸತ್ಯಧರ್ಮಗಳಿಂದ ಕೂಡಿದ ಪ್ರಜಾಪಾಲಕರು ಮತ್ತು ದೈವ ಭಕ್ತರು ಮತ್ತು ನೀತಿವಂತರು ಸಕಲವನ್ನೂ ಹರಿತ ಪ್ರಾಜ್ಞರು ಮತ್ತು ಸತ್ಯವಂತರು ಯಾರಾದರೂ ಇದ್ದರೆ ದಯವಿಟ್ಟು ತಿಳಿಸಬೇಕು ಸ್ವಾಮಿ. ದೇವರಾಜ ಹೇಳುವೆನು ಕೇಳುವಂತನಾಗು. ಭಾರತ ಭೂಪಾರದೋ ಪೂರ್ವ ದಿಕ್ಕಿನ ಮಜಭಾಗದಲ್ಲಿರುವ ಕಾಳಿಂಗಪುರವನ್ನು ಪರಿಪಾಲಿಸುವ ಭೂಪರನು ಸತ್ಯಸಂಧನು ತ್ಯಾಗಮೂರ್ತಿ ಪರಿಶೀಲಿಸಿ ನೋಡಿದರೆ ಆತನೇ ಆತನ ಪತಿ ಚಂದ್ರಾಸೆಯ ಸತ್ಯಶೀಲಗಳನ್ನು ಪರಿಶೀಲಿಸಬೇಕಾದರೆ ಯಾರಿಂದಲೂ ಸಾಧ್ಯವಿಲ್ಲವಯ್ಯ ದೇವರಾಜ. ದೇವರಾಜ ಎಲ್ಲ ಲೋಕಗಳನ್ನು ಸಂಚರಿಸಿ ಭೂಲೋಕ ಮಾರ್ಗವಾಗಿ ಬರುತ್ತಿರುವಾಗ ಕಾಳಿಂಗಪುರವನ್ನು ಪರಿಪಾಲಿಸುತ್ತಿರುವ ಸತ್ಯಗುಣ ಸಂಪನ್ನನು ಕಂಕಣಬದ್ಧನು ಉದಾರ ಮನಸ್ಸು ಉಳ್ಳವನು ಆತನೇ ಅಲ್ಲ ಆತನ ಸಹಧರ್ಮಿಣಿಯಾದ ಚಂದ್ರವಾಸಿ ಸತ್ಯಶೀಲಗಳಿಗೆ ಈ 33 ಕೋಟಿ ದೇವತೆಗಳಲ್ಲಿ ಯಾರು ಸಿಕ್ಕರು ದೇವನಾಥ? ಈ ನನ್ನ ಮಾತು ಸುಳ್ಳಾದರೆ ಆತನ ಕುಲಗುರುಗಳಾದ ಈ ವಶಿಷ್ಠ ಮಹರ್ಷಿಗಳನ್ನೇ ಹೇಳಿ ತಿಳಿದುಕೊಳ್ಳಿ. ನಾರಾಯಣ ನಾರಾಯಣ ಸತ್ಯವಂತ
ಈ ನಾರದರು ಹೇಳಿದ ಮಾತು ಸತ್ಯವೇನಾ? ನಾರಾಯ ನಾರಾಯ ದೇವೇಂದ್ರ, ಹೇಳುವುದನ್ನು ಕೇಳುವಂತವ ನಾವು. ದೇವದೇವಾ ಕನ್ನ ವಿಭವ, ದೇವದೇವಾ ಕನ್ನ ವಿಭವ, ಭವ ಜಾರಿ ಕೇರೆ ಬಾಂಧವ, ಭವ ಜಾರಿ ಕೇರೆ ಬಾಂಧವ, ದೇವದೇವಾ ಕನ್ನ ವಿಭವ, ಭವ ಜಾರಿ ಕೇರೆ ಬಾಂಧವ. ಸುವಿಲಾಶ ಸುಪ್ರಕಾಶ, ಸುವಿಲಾಶ ಸುಪ್ರಕಾಶ, ತವ ಭಕ್ತಿ ನಿರೋತಕಾವ, ತವ ಭಕ್ತಿ ನಿರೋತಕಾವ, ಅಮರ ಪಾಲ ಗುಣ ವಿಶಾಲ, ಅಮರ ಪಾಲ ಗುಣ ವಿಶಾಲ, ಕಾಮನಿಗೆ ವಿಜಯ ಶೂಲ, ಕಾಮನಿಗೆ ವಿಜಯ ಶೂಲ, ದೇವದೇವಾ ಘನ ವಿಭವ, ಭವ ಜಾರಿ ಕೇರೆ ಬಾಂಧವ. ಸಮಗಾನ ಪ್ರೇಮಲೋಲ, ಸಮಗಾನ ಪ್ರೇಮಲೋಲ, ಹಮಿತದಾಯ ಪರೇ ಪಾಲ, ಹಮಿತದಾಯ ಪರೇ ಪಾಲ, ಹವೆ ಭಾಷ ಅಮೃತೇಶ, ಹವೆ ಭಾಷ ಅಮೃತೇಶ, ಹೇ ಮನಗರೆ ವಾಸಯೇಶ, ಹೇ ಮನಗರೆ ವಾಸಯೇಶ, ದೇವದೇವಾ ಕನ್ನ ವಿಭವ, ಭವ ಜಾರಿ ಕೇರೆ ಬಾಂಧವ. ದೇವೇಂದ್ರ, ಅಂದ ಚಂದದ ರಾಜನು ಅಮರನಿ ಪಾಲನು, ಕೋಟಿ ಸೂರ್ಯ ಪ್ರಕಾಶ ಮಾನವನಾದ ಅಂದ ಚಂದದ ರಾಜನು, ಅವನ ಕೀರ್ತಿಯು ಧರೆಯ ಮೇಲೆ ವಿಖ್ಯಾತವಾಗಿದೆ, ಅವನ ಕೀರ್ತಿಯನ್ನು ಬಣ್ಣಿಸಲು ಆದಿಶೇಷನಿಗೂ ಅಸದಳವಾಗಿದೆ. ದೇವರಾಜ ದೇವರಾಜ ಆ ಹೌದು ದೇವೇಂದ್ರ, ನನ್ನ ಪ್ರಥಮ ಶಿಷ್ಯನಾದ ಕಾಳಿಂಗಪುರದ ಅರಸ ಸತ್ಯರಥ ಮಹಾರಾಜನನ್ನು ಸತ್ಯ ಧರ್ಮಗಳಲ್ಲಿ ಮೀರಿಸುವವರು ಈ 14 ಲೋಕಗಳಲ್ಲಿ ಯಾರೂ ಕಾಣುವುದಿಲ್ಲ. ದೇವನಾಥ ಸತ್ಯವಾದ ಮಾತು, ತ್ರಿಮೂರ್ತಿಗಳಲ್ಲೇ ಆಗಲಿ, ಋಷೇಶ್ವರರಲ್ಲೇ ಆಗಲಿ, ನವಗ್ರಹಗಳಲ್ಲೇ ಆಗಲಿ, ಅಥವಾ ನರರಲ್ಲೇ ಆಗಲಿ, ಯಾರೂ ಕಾಣುವುದಿಲ್ಲ. ದೇವನಾಥ ಸತ್ಯವಾದ ಮಾತನ್ನು ಹೇಳಿದಿರ ಸ್ವಾಮಿ. ಆತನ ಚರಿತ್ರೆಯನ್ನು ಕೇಳುತ್ತಿದ್ದರೆ ಇನ್ನೂ ಕೇಳೋಣ ಎಂದು ನನ್ನ ಮನಸ್ಸು ಆತುರ ಪಡುತ್ತಿರುವುದು. ಹೇಳಿ ಸ್ವಾಮಿ, ಹೇಳಿ. ಈ ದೇವಸಭೆಯಲ್ಲಿ ನನಗೆ ಇಷ್ಟೊಂದು ಅಪಮಾನವೇ? ಬೋಳಿರೇನಿದು ಬಡ ಮಾನವನ ಜಯದ ಘೋಷ, ಈ ದೇವ ಸಮೂಹದಿ ನಿಮ್ಮ ಅಟ್ಟಹಾಸ, ಸಮಸ್ತ ಸುರಾಸುರ ಯಕ್ಷ ರಾಕ್ಷಸ ಗರುಡ ಗಂಧರ್ವ ಕಿನ್ನರ ಕಿಂ ಪುರುಷರೆಲ್ಲರೂ ಸುರಸಿದ್ಧ ಸಾಧ್ಯ ವಿದ್ಯಾಧರರೆಲ್ಲರೂ ನನ್ನ ನಾಮ ಸರಣಿಯನ್ನು ಕೇಳಿದೊಡೆ ಸಮಸ್ತ ಲೋಕಗಳು ಖಡ ಖಡನೆ ನಡುಗುವಾಗ ಕೇವಲ ಬಡ ಮಾನವನ ಜಯದ ಘೋಷವೇ. ಎಲ್ಲ ವಸಿಷ್ಠ ಮಹರ್ಷಿ ಅಪಮಾನ ಸಹಿಸಲು ಅಪಮಾನ ಅಪಮಾನ ಸಹಿಸಲು ಅಪಮಾನ
ಮಹಾಸತ್ಯ ದೇಶದ ಕೊಂಡಾಡುತ್ತಿರುವ ಆ ನಿಮ್ಮ ಪ್ರೇಷಿಸಲು ನನಗೆ ಇಷ್ಟು ಮಾತ್ರದವನು ಮೂಗನ್ನು ಪಿಡಿದರೆ ಬಾಯಿ ತಾನಾಗಿ ತೆರೆಯುವಂತೆ ನನ್ನ ಮಹಿಮೆಯನ್ನು ಬೀಳಿ ನಾನಾ ಕಷ್ಟವನ್ನು ಕೊಡುವೆನು ಯುಧಿಷ್ಠಿರ ಪುರುಷಿದರೆ ತಾನಾಗಿ ಅವನು ಸತ್ಯ ಪ್ರಶ್ನಾಗುವನು ಸಾಕು ನಿಲ್ಲಿಸಿ ಸ್ವಾಮಿ ದೇವಾ ಶನಿಯ ರಾಜ ಬೇಡಿಕೊಳ್ಳುವೆನೋ ಹಿಂದೆ ರಾಜರು ನಂದೋ ಬೆಂದು ಕಾಡಿನಲ್ಲಿ ಹಲೆದರು ಸ್ವಾಮಿ ಹಿಂದೆ ರಾಜರು ನಂದೋ ಬೆಂದು ಕಾಡಿನಲ್ಲಿ ಹಲೆದರು ಸ್ವಾಮಿ ಸ್ವಾಮಿ ದೇವ ಶನಿಯ ರಾಜ ಸ್ವಾಮಿ ದೇವ ಶನಿಯ ರಾಜ ಬೇಡಿಕೊಳ್ಳುವೆನು ಸ್ವಾಮಿ ಬೇಡಿಕೊಳ್ಳುವೆನು ಸ್ವಾಮಿ ದೇವ ಶನಿಯ ರಾಜ ಬೇಡಿಕೊಳ್ಳುವೆನು ಬೇಡಿಕೊಳ್ಳುವೆನು ಅಯ್ಯಾ ಸೂರ್ಯಕುಮಾರ, ಕೋಪವನ್ನು ಬಿಟ್ಟು ಶಾಂತನಾಗು. ಇಂದಿನ ರಾಜರುಗಳಾದ ನಳದ ಮಯಂತಿ, ರಾಜವಿಕ್ರಮ, ಸತ್ಯ ಹರಿಶ್ಚಂದ್ರ, ಕುರೂರ ಚಕ್ರವರ್ತಿ, ಚಂದ್ರಹಾಸ ಮೊದಲಾದ ರಾಜರುಗಳು ನಿನ್ನ ಮಾಯೆಯ ಜೋಲಕ್ಕೆ ಸಿಕ್ಕಿ ರಾಜ್ಯ ಕೋಶಾದಿಗಳನ್ನು ಬಿಟ್ಟು ಪರರ ಮನೆಯಲ್ಲಿ ಜೀತ ಮಾಡಿ ಶಿಕ್ಷೆಯನ್ನು ಅನುಭವಿಸಿದರು. ಆದರೂ ಸಹ ಸತ್ಯ ಧರ್ಮಗಳಲ್ಲಿ ಸೋಲಿಸಲು ನಿನ್ನಿಂದ ಸಾಧ್ಯವಾಗಲಿಲ್ಲ. ಕೋಪವನ್ನು ಬಿಟ್ಟು ಶಾಂತನಾಗು ಶನಿದೇವ, ಶಾಂತನಾಗು. ಅದಕ್ಕೆ ನೀವು ಎಂಬುದಾಗಿ ತಾಳ ಹಾಕುವುದು ಇದೆಲ್ಲವೂ ಸರಿ ಹೋಗಿ ಸಾಕು. ಸಾಕು ನಿಲ್ಲಿಸು ಛಾಯಾ ಪುತ್ರನೆ ನಡೆಯಲಾರದು ನಿನ್ನ ಚಲವೋ. ಸಾಕು ನಿಲ್ಲಿಸು ಛಾಯಾ ಪುತ್ರನೆ ನಡೆಯಲಾರದು ನಿನ್ನ ಚಲವು. ನನ್ನ ಪ್ರಥಮ ಶಿಷ್ಯನಾದ ನನ್ನ ಪ್ರಥಮ ಶಿಷ್ಯನಾದ ಸತ್ಯವಂತ ರಾಜನನ್ನು ನನ್ನ ಪ್ರಥಮ ಶಿಷ್ಯನಾದ ಸತ್ಯವಂತ ರಾಜನನ್ನು ಸತ್ಯ ಏನಾಗಿ
ನಿನ್ನ ಚೆಲ್ಲವು ನಡೆಯಲಾರದು ನಿನ್ನ ಚೆಲ್ಲವು ನಡೆಯಲಾರದು ನಿನ್ನ ಚೆಲ್ಲವು ಅಯ್ಯ ಸೂರ್ಯಕುಮಾರ ಪಂತಕ್ಕೆ ತಲೆ ಕೆಡಿಸಿಕೊಂಡು ಸುಮ್ಮನೆ ಹರಿದುತ್ತಿರುವೆ ಪರರನ್ನು ಪೀಡಿಸುವುದು ಇಡಿಯಲು ಸಮಯ ಕಾಯುತ್ತಿರುವ ಮಂತ್ರ ಮಾಟಗಾರನಂತೆ ಕಾಡಿಗನಂತೆ ಶಂಭರಮಾಯೆಯನ್ನು ಬೀರಿ ತೊಂದರೆ ಪಡಿಸುವುದು ಅದು ಫಲಿಸದಿದ್ದರೆ ಹಲ್ಲು ಹಲ್ಲು ಕಿರಿಯುವುದು ಕಡೆಗೆ ಪ್ರಾಶ್ಚಾತಾಪದಿಂದ ಸಮಾಧಾನವನ್ನು ಸೂಚಿಸಿ ಬೆಚ್ಚು ಮೋರೆಯಿಂದ ಹೊರಟು ಹೋಗುವುದು ಇದೆಲ್ಲವೂ ನಿನ್ನ ಹುಟ್ಟುಗಳ ಸ್ವಭಾವಗಳು ನನ್ನ ಶಿಷ್ಯರನ್ನು ಹಾಗೆ ಮಾಡುವೆ ಹೀಗೆ ಮಾಡುವೆ ಬೇಗೆ ಗೋಡುವೆ ಕಾಡುಗೋಡುವೆ ಎಂದು ಈ ದೇವಸಭೆಯಲ್ಲಿ ಕೇಕೆ ಹಾಕಿ ಹಾರಾಡಿದರೆ ನಿನ್ನ ಮಾತನ್ನು ಕೇಳುವರು ಯಾರು ಹೇಳುವನ್ನು ಕೇಳು ನನ್ನ ಪ್ರಥಮ ಶಿಷ್ಯನಾದ ಕಾಳಿಂಗಪುರದ ಅರಸ ಸತ್ಯರ್ವತ ಮಹಾರಾಜನನ್ನು ಸತ್ಯಹೀನನನ್ನಾಗಿ ಮಾಡುವ ಮಂತತ್ತಿನಲ್ಲಿ ಅವರ ಪತ್ನಿ ಪುತ್ರರ ಬಾಯಿಂದಲೂ ಒಂದೇ ಒಂದು ಸುಳ್ಳನ್ನು ನೀನು ಹಾಡಿಸಲಾರಿ ನೀನು ಮಾಡುವನಾದರೂ ಏನು ಹೇಳುವನು ಕೇಳು ಅವರ ಸತ್ಯವನ್ನು ಕೆಡಿಸುವುದಕ್ಕೆ ನಿನ್ನಿಂದ ಮಾತ್ರವಲ್ಲ ತ್ರಿಮೂರ್ತಿಗಳೇ ಒಂದಾದರು ಸಪ್ತ ಸಾಗರಗಳೇ ಒಂದಾದರು ಲೋಕ ಲೋಕಗಳೇ ಪ್ರಣಯವಾದರು ನಕ್ಷತ್ರಗಳೇ ಕೆಳಗೆ ಉರುಳಿದರು ಸಾಧ್ಯವಾಗಲಾರದು ಯೋಚಿಸಿ ತಿಳಿಯ ಶನಿವರ ಅಖಿಲ ಲೋಕ ವೀರ ಭಯಂಕರ ನೆನೆಸಿರುವ ಅಖಿಲ ಲೋಕ ವೀರ ಭಯಂಕರ ನೆನೆಸಿರುವ ಶನಿರಾಜನನ್ನು ಕಂಡು ಸಕಲ ಚರಾಚರ ಜೀವರಾಶಿಗಳೆಲ್ಲ ಕಡನೆ ನಡುಗುವುದಯ್ಯ ವಸಿಷ್ಠ ಮಹರ್ಷಿ ನಿಮ್ಮ ಪ್ರಿಯ ಶಿಷ್ಯನು ನಿಮ್ಮ ಪ್ರಿಯ ಶಿಷ್ಯನು ನನಗೆಷ್ಟು ಮಾತ್ರದವನೋ ನಿಮಿಷ ಮಾತ್ರದಲ್ಲಿ ಅವನ ಸತ್ಯವನ್ನು ಹೇರಿ ಬಿಡುವೆನು ಮಹರ್ಷಿ ನನ್ನ ಪ್ರಥಮ ಶಿಷ್ಯನಾದ ಕಾಳಿಂಗಪುರದ ಅರಸ ಸತ್ಯರ್ವತ ಮಹಾರಾಜನನ್ನು ಸತ್ಯ ಧರ್ಮಗಳಿಂದ ನೀನು ಸೋಲಿಸಿದ್ದೆ ಆದರೆ ನನ್ನ ಯಜ್ಞಯಾಗಾದಿಗಳನ್ನು ಬಿಟ್ಟು ನನ್ನ ಪ್ರಥಮ ಶಿಷ್ಯನನ್ನು ನೀನು ಸೋಲಿಸಿದ್ದೆ ಆದರೆ ನನ್ನ ಪ್ರಥಮ ಶಿಷ್ಯನನ್ನು ನೀನು ಸೋಲಿಸಿದ್ದೆ ಆದರೆ ನನ್ನ ಯಜ್ಞಯಾಗಾದಿಗಳನ್ನು ಬಿಟ್ಟು ಜಪತಪಗಳನ್ನು ನಿಲ್ಲಿಸಿ ಕಾವಿಕ ಮಂಡಲಗಳನ್ನು ಕಿತ್ತು ಬಿಸಾಡಿ ಕತ್ತೆಯ ಮೇಲೆ ಕುಳಿತು ಉತ್ತರ ಕಡೆ ನೋಡದೆ ದಕ್ಷಿಣ ದಿಕ್ಕಿಗೆ ಹೋಗುವೆನು ಶನಿವರ ಸೂರ್ಯಕುಮಾರ ನನ್ನ ಪ್ರಥಮ ಶಿಷ್ಯನಾದ ಕಾಳಿಂಗಪುರದ ಅರಸ ಸತ್ಯರ್ವತ ಮಹಾರಾಜನನ್ನು ಸತ್ಯ ಧರ್ಮಗಳಿಂದ ನೀನು ಸೋಲಿಸಿದ್ದೆ ಆದರೆ ನನ್ನ ಯಜ್ಞಯಾಗಾದಿಗಳನ್ನು ಬಿಟ್ಟು ಜಪ ತಪಗಳನ್ನು ನಿಲ್ಲಿಸಿ ಕಾವಿ ಕಮಂಡಲಗಳನ್ನು ಕಿತ್ತು ಬಿಸಾಡಿ ಕತ್ತೆಯ ಮೇಲೆ ಕುಳಿತು ಉತ್ತರ ಕಡೆ ನೋಡದೆ ದಕ್ಷಿಣ ದಿಕ್ಕಿಗೆ ಹೋಗುವೆನು ಇದೇ ನನ್ನ ಪಂಥ ಇದಕ್ಕೆ ನಿನ್ನ ಪ್ರತಿಜ್ಞೆ ಏನು ನೋಡಿಯೇ ಬಿಡೋಣ ಪಡಬಡೋ ಬಿಡುಗುರು ಮುನಿಗಳೇ ರಗಡನಾದ ನರಾತ್ಮನ ಹೂಗಳಲು ರಗಡನಾದ ನರಾತ್ಮನ ಹೂಗಳಲು ನಾಚಿಗೆ ಲಜ್ಜವಿ ಮಾತುಗಳಿಲ್ಲದಂತ ಐದೇ ಸಕಲ ದಿಗ್ವೇಶ್ವರ ಮನೋಜ ಚಕ್ರವರ್ತಿಗಳೆಲ್ಲ ನಮ್ಮ ಅನುಜನನ್ನು ನೋಡಿ
ನಾಗರಾಜನ ಛಲಗಾಟವೆ ಹಾಗೆ ಬೆಂಕಿಯ ಸುಡುವ ಸಾಧು ಬೆನ್ನಿಗೆ ಸಾಧ್ಯವೆ ವಜ್ರ ಕವಸವು ಖಡ್ಗವನ್ನು ಛತ್ರಿಸಬಲ್ಲದೆ ಹಾಗೆ ನಮ್ಮ ಅನುಜರನ್ನು ನೋಡಿ ಪ್ರಯಭ್ರಾಂತರಾಗಿರುವಾಗ ಕೇವಲ ಬಂದು ಪಂಚಗವನ ಸ್ವಾಮಿ ಶನಿದೇವ ಚಿರಬಾಗಿ ಬೇಡುವೆ ದೇವಾ ನ್ಯಾಯವನ್ನು ಕುರಿತು ಪುಣ್ಯಾತ್ಮರಿಗೆ ತೊಂದರೆಯನ್ನು ಕೊಡಬೇಡಿ ಶಾಂತರಾಗಿ ಲೋಕೋತ್ತರವನ್ನು ಮಾಡಿ ನೀವು ಎಷ್ಟೇ ಹೇಳಿದರು ನಾರಾಯಣ ಸತ್ಯ ಬೀಜದ ನ್ಯಾಯವನ್ನು ಕುರಿತು ಬಿತ್ತರೆ ಹಾಕಿದಂತಾಯಿತು ಇನ್ನೇನು ಅದ್ಭುತ ವಿಷಯಗಳು ನಡೆಯುವವು ನಾನೇ ಅಲ್ಲ ಈ ಜಗತ್ತೇ ನೋಡುವುದು ನಾರಾಯಣ ನಾರಾಯಣ ಸರಿ ಸಮ ತಮಗೆ ಯಾರಿದರೆನ್ನುವರೆ ಸರಿ ಸಮ ತಮಗೆ ಯಾರಿದರೆನ್ನುವರೆ ಕರೆಯುತ್ತ ಬರದೆ ಅಪಜಯ ಪಡೆಯುವೆ ಅಪಜಯ ಪಡೆಯು ನಾರದ ಕಾಂಜಿಯು ನಾರದ ಕಾಂಜಿಯು ಆಡುವ ಜಗದೀಶ ನಾಡುವ ಜಗವೇ ನಾರಿ ನಾನಾಗಿ ಕಾಣುವ ಜಗದೀಶ ನಾಡುವ ಜಗವೇ ನಾರ ಧಾರ್ಮಿಕ ಜನರ ಕೀರ್ತಿಯ ಮೆರೆಯಿಸಿ ನಾರದ ಮೋದವ ನಾರದ ಮೋದವ ಇರುವ ಜಗದೀಶನ ಜಗವೇ ನಾರ
ನಿತ್ಯ ಸ್ವರೂಪದ ದೀಪವು ಬೆಳಗಲು ಸತ್ಯ ಸ್ವರೂಪದ ದೀಪವು ಬೆಳಗಲು ನಿತ್ಯ ಭಾವದ ರೂಪವು ತೋರಲು ಭಾವದ ರೂಪವು ತೋರಲು ನಾರದ ನ್ಯಾಯವ ನಾರದ ನ್ಯಾಯವ ಹೇಳುವ ಜಗನೀಜನ ಜಗವೇನಾಥ ಕಾಣುವ ಜಗದೀಜನ ಜಗವೇನಾಥ ನಾರಾಯಣ ನಾರಾಯಣ ಗುರಿಯೊಳ್ಳೆನಗೆ ಸರಿ ಸಮರ್ಯಾರಿಗರು ಗುರಿಯೊಳ್ಳೆನಗೆ ಸರಿ ಸಮರ್ಯಾರಿಗರು ಬಾಹುಬಾಹುಬಲಿ ಸೂರರು ಬಾಹುಬಾಹುಬಲಿ ಸೂರರು ಬಾಹುಬಾಹುಬಲಿ ಸೂರರು ಗುರಿಯೊಳ್ಳೆನಗೆ ಸರಿ ಸಮರ್ಯಾರಿಗರು ಬಾಹುಬಾಹುಬಲಿ ಸೂರರು ಬಾಹುಬಾಹುಬಲಿ ಸೂರರು ಗುರಿಯೊಳ್ಳೆನಗೆ ಸರಿ ಸಮರ್ಯಾರಿಗರು ಸೂರ್ಯಕುಮಾರನ ಕೆರಣಿಸಿದರೆ ಎಳ್ಬೋಳುವುದೆಂತು ಈ ಜಗತಿ ಸೂರ್ಯಕುಮಾರನ ಕೆರಣಿಸಿದರೆ ಎಳ್ಬೋಳುವುದೆಂತು ಈ ಜಗತಿ ಕೃತಿ ತಾಂಡವ ಜಗಕ್ಕೆ ತೋರಿಸಿ ತಾಂಡವ ಜಗಕ್ಕೆ ತೋರಿಸಿ ಪರಿಪರಿ ವಿಧದಲ್ಲಿ ಕಾಣಿಸುವೆ ಪರಿಪರಿ ವಿಧದಲ್ಲಿ ಕಾಣಿಸುವೆ ಪರಿಪರಿ ವಿಧದಲ್ಲಿ ಕಾಣಿಸುವೆ ಗುರಿಯೊಳ್ಳೆನಗೆ ಸರಿ ಸಮರ್ಯಾರಿಗರು ಬಾಹುಬಾಹುಬಲಿ ಸೂರರು ಬಾಹುಬಾಹುಬಲಿ ಸೂರರು ಬಾಹುಬಾಹುಬಲಿ ಸೂರರು ಗುರಿಯೊಳ್ಳೆನಗೆ ಸರಿ ಸಮರ್ಯಾರಿಗರು ಏನಿದು ಕಾಲ ಮಹಿಮೆಯು ವಿಶ್ವದಾಶ್ಚರ್ಯ ಶಕ್ತಿಯೊಳಗೊಂಡ ಪ್ರಹಂಜ ಸಾಹಸ ತಲೆತ್ತವರ ದೃಢ ಸಂಕಲ್ಪ ಒಂದೇ ನಿಜ ಧೈರ್ಯ ಶತ್ರುಬಲ ಬಲ ಪರೀಕ್ಷೆ ಕೊಳೆಯ ತಾಂಡವ ದೊಡ್ಡ ಕಂಕಣ ಧರಿಸಿದ ಈ ಛಾಯಾಂದರೆ ಗಜಕ್ಕೆ ಸಿದ್ಧ ಸುಪ್ಪಿದ್ದವು ಎಲ್ಲವೋ ಕಾಲಿಗೆ ಸತ್ತವರದ ನಿನ್ನ ಕುಲುಗಳಾದ ವಶಿಷ್ಠ ಮಹರ್ಷಿಯು ಇಂದು ದೇವಸಭೆಯಲ್ಲಿ ಡಂಬದರುಗಳನ್ನಾಡಿ ಕೇಳಿಸಿದ ನಾನೀಗಲೇ ನಾನೀಗಲೇ ಕಾಳಿಂಗಪುರಕ್ಕೆ ಪ್ರಯಾಣ ಬೆಳೆಸುವುದು ಜೈ ಶಂಕರ ನವರಾತ್ರಿ ಬಹುದೇ ಲೋ
ಕೂಡ ಮನದಿಗೆ ಸಂತವಸಾರಿ ಕಾಣದೇ ಭವನವ ಇಂದ್ರಾಲೋಕದೆ ಚಂದದೆ ಕಾಳಿಂಗ ಇಂದ್ರಾಲೋಕದೆ ಚಂದದೆ ಕಾಳಿಂಗ ಎಲ್ಲ ಮಂದಿ ಸಂಜೆ ಬರ ನಮ್ಮ ರಾಜವು ಎಷ್ಟೊಂದು ಮನೋಹರವಾಗಿರುವುದು ಚಾರಣೆ ಸಮಾಚಾರವೇನು ಅವರನ್ನು ಸಕಲ ಮರ್ಯಾದೆಗಳಿಂದ ಕರೆದುಕೊಂಡು ಬನ್ನಿ ಕೈಲಾಸ ಗಣನಾದ ಗಂಗಾದ ಕೈಲಾಸ ಗಣನಾದ ಗಂಗಾದ ಕರುಣೇಶ ಗುರುನಾಥ ಗೌರಿವರ ಕೈಲಾಸ ಗಣನಾದ ಗಂಗಾದ 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 ಎಂಬೋರಾರ ಮಹಾದೇವ ನವರಸ ನಾಯಕ ನಾಟ ವಿಲೋಲ ನವರಸ ನಾಯಕ ನಾಟ ವಿಲೋಲ ನಾಟದ ಪ್ರತಿರೂಪ ನಟರಾಜನೆ ನಾಟ್ಯದ ಪ್ರತಿರೂಪ ನಟರಾಜನೇ ತವರಸ ನಾಯಕ ನಾಟ ವಿಲೋಲ ತವರಸ ನಾಯಕ ನಾಟ ವಿಲೋಲ ನಾಟದ ಪ್ರತಿರೂಪ ನಟರಾಜನೇ ಕೈಲಾಸ ಗಣನಾಥ ಗಂಗಾಧರ ಕರುಣೇಶ ಗುರುನಾಥ ಗೌರಿವರ ಕೈಲಾಸ ಗಣನಾಥ ಗಂಗಾಧರ 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 ಜಂಬೋಹರ ಮಹಾದೇವ ಪೂಜ್ಯರಾದ ಪುಣ್ಯ ಪುರುಷೋತ್ತಮ ಪುರೋಹಿತರಿಗೆ ನನ್ನ ಅನಂತ ಕೋಟಿ ವಂದನೆಗಳು ಸದ್ಯೋಗ ಮಹಾರಾಜ ನಿನಗೆ ಮಂಗಳವಾಗಲಿ ವಿದ್ವಾಂಸ ಚಿತ್ರರಾದ ಸೂರ್ಯವಂಶ ಪುರೋಹಿತರಲ್ಲಿ ನನ್ನದೊಂದು ವಿಜ್ಞಾಪನೆ ಸ್ವಾಮಿ ಅದೇನು ತಿಳಿಸು ಮಹಾರಾಜ ಪೂಜ್ಯರೇ ತಮ್ಮ ಕೈಯಲ್ಲಿ ಹಿಡಿದಿರುವ ಗ್ರಂಥವು ಯಾವುದು ಮಹಾರಾಜ ಒಂಬತ್ತು ನವಗಳು ಗ್ರಹಗಳ ಅಡಕವಾಗಿರುವ ಗ್ರಹ ಸಂಪುಟವಯ್ಯ ಇದನ್ನು ಯಾರು ಭಕ್ತಿಯಿಂದ ಪೂಜಿಸುವರೋ ಇದನ್ನು ಯಾರು ಭಕ್ತಿಯಿಂದ ಕೇಳುವರೋ ಅಂಥವರಿಗೆ ಆ ಪರಮಾತ್ಮನು ಸಾಕ್ಷಾತ್ಕಾರವಾಗಿ ಅಷ್ಟಾಧಿಷ್ಠಾನಗಳನ್ನು ಲಭ್ಯವಾಗುವುದು ಇದನ್ನು ಯಾರು ತಿಳಿಸಿಕೊಳ್ಳುವರೋ ಅವರಿಗೆ ನಾನಾ ಕಷ್ಟಗಳಿಗೆ ಗುರಿಯಾಗುವರಯ್ಯ ಪೂಜ್ಯರೇ ಹಾಗಾದರೆ ಆ ನವಗ್ರಹಗಳ ಮಹಾಮಹಿಮೆಯನ್ನು ಈ ನನ್ನ ತುಂಬಿದ ರಾಜಭವನದಲ್ಲಿ ಒಂದು ಸಾರಿ ಪಠನೆ ಮಾಡಿ ಆಗಬಹುದು ರಾಜೇಂದ್ರ ಯಾರಲ್ಲಿ ಆ ನವಗ್ರಹಗಳ ಮಹಾಮಹಿಮೆ ಪಠನೆಗೆ ಬೇಕಾದ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳಿ ರಾಜೇಂದ್ರ ನೀನು ಭಕ್ತಿಯಿಂದ ಕೇಳುವಂತನಾಗೋ ರಾಜಗ್ರಹ ಬಿರು ಸೂರ್ಯ ರಾಜ ರಾಜನು ತೇಜ ಪೂಜಗಳಲು ಜಾತ
ಗಜ ಈ ಮಾತು ರಾಜ ಗಗ ರಾಜ ಗಗ ವಿದು ಸೂರ್ಯ ವಿದು ಸೂರ್ಯ ವಿದು ಸೂರ್ಯ ಜಪ ಕುಸುಮ ಸಂಕಾಶಂ ಕಶಪೇಯಂ ಮಹಾದ್ಯುತಂ ಸರ್ವ ಪಾಪಾಗ್ನಿ ತನತೋಸ್ಮಿ ದಿವಾಕಾರಂ ಓಂ ಸೂರ್ಯದೇವಾಯ ನಮಃ 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 ಜಗದೀಶ ಪಾಪಮಿ ಪರಮೇಶ್ವರ ದೇವೀಶ ಜಯ ಜಯ ಜಗದೀಶ ಶಿರವರ್ಣ ಸಮನ್ವಂ ನಮಾಮಿ ಶಶಿನಂ ಸೋಮಂ ಶಂಭೋ ಮುಕುಟ ಭೂಷಣಂ ಓಂ ಚಂದ್ರದೇವಾಯ ನಮಃ 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 ಕ್ರಾಂತಿ ನಮ ಪ್ರಭು ಕುಮಾರ ಶಕ್ತಿ ಹಸ್ತಂ ತಂ ಮಂಗಳಂ ಪ್ರಣಮಾಮ್ಯಕಂ ಓಂ ಮಂಗಳ ದೇವಾಯ ನಮಃ ಓಂ ಮಂಗಳ ದೇವಾಯ ನಮಃ ಓಂ ಮಂಗಳ ದೇವಾಯ ನಮಃ ಓಂ ಮಂಗಳ ದೇವಾಯ ನಮಃ ಶ್ಯಾಮಂ ರೂಪೇಣಂ ಪ್ರತಿಮಾಂಬುದಂ ಸೌಮ್ಯಂ ಸೌಮ್ಯಂ ಗುಣಾಪೇತಂ ತಂಬುದಂ ಪ್ರಣಮಾಮ್ಯಕಂ ತಂಬುದಂ ಪ್ರಣಮಾಮ್ಯಕಂ ಓಂ ಬುಧದೇವಾಯ ನಮಃ ಓಂ ಬುಧದೇವಾಯ ನಮಃ ಓಂ ದೇವನಾಂಚ ಋಷಿನಾಂಚ ಗುರು ಕಾಂಚನ ಸನ್ನಿಭಂ ಬುಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಗೃಹಸುತಂ ಓಂ ಗುರುದೇವಾಯ ನಮಃ ಓಂ ಗುರುದೇವಾಯ ನಮಃ ಓಂ ಗುರುದೇವಾಯ ನಮಃ ಓಂ ಗುರುದೇವಾಯ
ಪರಮ ಗುರುಂ ಸರ್ವಶಾಸ್ತ್ರ ಪ್ರವಾಕಾರಂ ಭಾರ್ಗವಂತಂ ಕೃಪಾಭಿಮಂ ಓಂ ಶುಕ್ರದೇವಾಯ ನಮಃ 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 ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರೋ 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 ಓಂ ಶನೇಶ್ವರಾಯ ನಮಃ 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 ಅರ್ಧಕಾಯ ಮಹಾವೀರಂ ಚಂದ್ರಾಧಿಪತಯಿ ಮದನಂ ಸಿಂಹಿಕಾ ಗರ್ಭಸಂಭೂತಂ ಸಂರಾಗೋ ಪ್ರಣಮಾಮ್ಯಕಂ ಓಂ ರಾಹುದೇವಾಯ ನಮಃ 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 ಆಶಮ ಗ್ರಹವೇ ರಾಹುದೇವನೆ ಆಶಮ ಗ್ರಹವೇ ರಾಹುದೇವನೆ ನಮಿತವು ನಿನ್ನಯ ಚರಣ ಕಮಲಕ್ಕೆ ನಮಿತವು ನಿನ್ನಯ ಚರಣ ಕಮಲಕ್ಕೆ ಜಯ ಜಯ ಪಲಾಶ ಪುಷ್ಪ ಸಂಕಾಶಂ ದಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಂ ರೌದ್ರಾಕಾರಂ ಘೋರಂ ತಂ ಕೇತು ಪ್ರಣಮಾಮ್ಯಕಂ ಓಂ ಕೇತು ದೇವಾಯ ನಮಃ ಓಂ ಕೇತು ದೇವಾಯ ನಮಃ ಓಂ ಕೇತು ದೇವಾಯ ನಮಃ ಓಂ ಕೇತು ದೇವಾಯ ನಮಃ ಓಂ ನಮೋ ಸೂರ್ಯಾಯ ಚಂದ್ರಾಯ ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನೇಶ್ವರ ಗುರು ಶುಕ್ರ ಶನೇಶ್ವರ ರಾಹುವೇ ಕೇತುವೇ ನಮಃ ರಾಹುವೇ ಕೇತುವೇ ನಮಃ ಓಂ ನವಗ್ರಹಗಳ ಪರಿಪೂರ್ಣ ಪ್ರಣಮಾಮ್ಯಕಂ ಓಂ ನವಗ್ರಹಗಳ ಪರಿಪೂರ್ಣ ಪ್ರಣಮಾಮ್ಯ ಓಂ ನವಗ್ರಹಗಳ ಪರಿಪೂರ್ಣ ಪ್ರಣಮಾಮ್ಯಕಂ ಓಂ ನವಗ್ರಹಗಳ ಪರಿಪೂರ್ಣ ಪ್ರಣಮಾಮ್ಯ ಓಂ
ನವಗ್ರಹಗಳ ಪರಿಪೂರ್ಣ ಪ್ರಣಮಾಮ್ಯಕಂ ನವಗ್ರಹಗಳ ಪರಿಪೂರ್ಣ ಪ್ರಣಮಾಮ್ಯಹ ಮಹಾರಾಜ ಈ ಒಂಬತ್ತು ಗ್ರಹಗಳಲ್ಲಿ ಸೂರ್ಯ ಚಂದ್ರ ಬುಧ ಗುರು ಶುಕ್ರ ರಾಹು ಕೇತುಗಳು ಬಲಾಢ್ಯರಾದರು ರವೀತನೆಯಾದ ಶನೇಶ್ವರನು ಭಖಂಡ ಬಹಳ ಅಖಂಡ ಸ್ವರೂಪನು ಆತನು ಹುಟ್ಟಿದ ಕ್ಷಣದಲ್ಲಿ ಆತನ ನೋಡಲಿಕ್ಕೆ ಸೂರ್ಯದೇವನು ಬಂದಾಗ ಅವನ ವಕ್ರದೃಷ್ಟಿ ಬಿದ್ದು ಅವನು ಎಳವನಾದನು ಏನೇನು ಮಗನ ವಕ್ರದೃಷ್ಟಿಯು ತಂದೆಯ ಮೇಲೆ ಬಿದ್ದು ತಂದೆ ಎಳವನಾದನೆ ನಾನು ಇದನ್ನು ಸಹಿಸುವುದಿಲ್ಲ ಈ ಪ್ರಪಂಚದಲ್ಲಿ ಪ್ರತ್ಯಕ್ಷ ದೇವರುಗಳು ತಂದೆ ತಾಯಿಗಳು ಅಂತ ಹೇಳೋರು ಅಂತಹ ತಂದೆ ತಾಯಿಗಳಿಗೆ ಇಂತಹ ಶಿಕ್ಷೆ ನಾನು ಸಹಿಸುವುದಿಲ್ಲ ಅಷ್ಟೇ ಅಲ್ಲ ಕ್ರೂರಗ್ರಹ ಇದ್ರೆ ಅದು ಅಷ್ಟೇ ಅಲ್ಲ ಮಹಾಪ್ರಭು ರಥದ ಕಟ್ಟಿದ ಕುದುರೆಗಳು ಸಹ ಕಣ್ಣು ಕಡದಂತ ಆಯಿತು ಏನೇನು ಏನು ಅರಿಯದ ಮೂಕ ಪ್ರಾಣಿಗಳಿಗೂ ಕಣ್ಣು ಕಾಣದೈತೆ ಇಂತಹ ಕ್ರೂರಗ್ರಹ ಇದ್ರೆ ಅದು ಅಷ್ಟೇ ಅಲ್ಲ ಪ್ರಭು ಲೋಕರಭ್ಯಕರವಾಯಿತು ಆತನನ್ನು ಕಾಯಿ ಕಟ್ಟಿದ ವಾಹನಂತಲೂ ಕಪ್ಪು ರೂಪ ಧರಿಸಿದಂತಲೂ ಒಪ್ಪತ್ತಲು ಕುಳದಲು ಗಾಣಿಯನಂತಲೂ ಅಷ್ಟನ್ನು ಭಜಿಸಿದರೆ ಅಷ್ಟ ಐಶ್ವರ್ಯ ಕೊಡುವನಂತಲೂ ದುಷ್ಯಧನವನ್ನು ನಾನಾ ಕಷ್ಟಗಳಿಗೆ ಗುರಿ ಮಾಡಿರುವಂತಲೂ ಪ್ರಾಜ್ಞರು ಹೇಳಿರುವರು ಆದ್ದರಿಂದ ನೀನು ಭಕ್ತಿಯಿಂದ ಪೂಜಿಸುವಂತನಾಗು ಏನು ಹೇಳಿದ್ರೆ ಬಿಡಿದ್ರೆ ಹುಟ್ಟುತ್ತಲೇ ತನ್ನ ತಂದೆಗೆ ಘೋರ ಕಷ್ಟವನ್ನು ಕೊಟ್ಟಂತಹ ಆ ನೀತಿ ಸರಿದವನ ಮಹಿಮೆಯನ್ನು ಈ ನನ್ನ ತುಂಬಿದ ರಾಜಭವನದಲ್ಲಿ ಹೊಗಳಬೇಡಿ ಸಾಕು ಮುಚ್ಚಿರಿ ಗ್ರಹಗಳ ಸಮ್ಮುಖದಲ್ಲಿ ಆ ಅಯೋಗ್ಯನಿಗೆ ಅಷ್ಟೊಂದು ಅಗ್ರಸ್ಥಾನವೇ ಆ ನೀತಿ ಸರಿದೇವನ ಮಹಿಮೆಯನ್ನು ಈ ನನ್ನ ತುಂಬಿದ ರಾಜಭವನದಲ್ಲಿ ಹೊಗಳಬೇಡಿ ಸಾಕು ಬಾಯಿ ಮುಚ್ಚಿರಿ ಬಾಯು ಹುಚ್ಚು ಬಿಟ್ಟಿದ್ರೆ ಮಹಾರಾಜ ತಪ್ಪು ತಪ್ಪು ದೈವ ದೂಷಣೆ ಮಾಡಬಾರದು ಆತನ ಪರಾಕ್ರಮ ನಿಲವನ್ನು ಕೇಳಲಾದವರು ಆತನ ಹೆಸರು ಕೇಳ ಎತ್ತು ತಂದೆ ತಾಯಿಯನ್ನೇ ನಾನಾ ಕಷ್ಟಗಳಿಗೆ ಗುರು ಮಾಡಿದಲ್ಲದೆ ಗುರುವನ್ನು ಪಂತಗೂಡಿ ಗುರುವನ್ನೇ ಸುಲಕೇರಿಸಿದ ಶ್ರೀಹರಿ ಬಾಲ್ಯಗಳ ಪಾಠ ಮಾಡದಲ್ಲದೆ ಶಿವರಶಿವನನ್ನು ಭಿಕ್ಷಾಟನ ಕಳಿಸಿದ ಅದಾತನು ಪಂಚಮೇಶ್ವರನು ಪಂಚಮೇಶ್ವರನ ಆರಿಸಿ ಚತುರ್ಮುರುಖನನ್ನು ಪಂಚಮುರುಖನನ್ನು ಮಾಡಿದ್ದ ಆದ್ದರಿಂದ ದುಡುಕಿ ಮಾತನಾಡ ಭಕ್ತಿಯಿಂದ ಪೂಜೆವಂತನಾಗು ಯಾರು ಹೇಳಿದ್ರೆ ಪುರೇತರೆ ಜನ್ಮವಿದ್ದ ತಂದೆಯನ್ನೇ ಪಕ್ಷಗಳ ಪಾಲು ಮಾಡಿದವನು ಕಲುಷಾತ್ಮನಾದ ಆತನಿಗೆ ಕರುಣೆ ಇರುವುದೇ ಭಕ್ತ ಪರಾಧೀನನಾದ ಶ್ರೀಯನ್ನು ಬಾಧಗಳ ಪಾಲು ಮಾಡಲು ಸಿದ್ಧನಾದನೆ ವಿದ್ಯಾದಾನವ ಮಾಡಿದ ಗುರುವಿನೊಡನೆ ಪಂಚವೂಲವೇರಿಸಿದವನೇ ವಿದಾದನ ಪಂಚಮ ದಿರವ ಆರಿಸಿ ಪಂಚಮುಖನನ್ನು ಚತುರ್ಮುಖನನ್ನಾಗಿ ಮಾಡಿದವನೇ ಸದ್ಯ ತಂದೆ ಜಗದ್ಗುರು ತ್ಯಾಗಮೂರ್ತಿ ಶ್ರೀರಾಮಚಂದ್ರನನ್ನು ಅರಣ್ಯ ಪಾಲು ಮಾಡಿದವನೇ ಇನ್ನು ಅನೇಕ ಘೋರ ಕಾರ್ಯಗಳನ್ನು ಮಾಡಿದ ಆತನಿಗೆ ಕರುಣೆ ಇರುವುದೇ ವಿಪ್ರೋತಮರೇ ಏ ಶಾಸ್ತ್ರಿಗಳೇ ಆ ಕ್ರೂರಗಳ ವಿಷಯವಾಗಿ ನೀವು ಏನು ಹೇಳಕೂಡದು ಈ ಪರಮದ್ರೋಹಿ ನೀಚ ಸರಿದವರ ಮಹಿಮೆಯನ್ನು ಈ ನನ್ನ ತುಂಬಿದ ರಾಜಭವನದಲ್ಲಿ ಹೊಗಳಬೇಡಿ ಸಾಧು ಬಾಯಿ ಮುಚ್ಚಿರಿ ಮಹಾರಾಜ ತಪ್ಪು ತಪ್ಪು ಕಲಿಯ ಮಹಿಮೆಯ ಕರಣ ತ್ರಿಪೇಳಯ್ಯ ಆಲಿಸಿ ಕೇಳಯ್ಯ ರಾಜನೇ ಮಹಾರಾಜ
ಕಲಿಯ ಮಹಿಮೆಯ ಕರ್ಣದ ಬೇಳಯ್ಯ ಆಲಿಸಿ ಕೇಳಯ್ಯ ರಾಜನೇ ಕಾಲ ಭೈರವ ಪೂಜೆಯ ಮಾಡುತ್ತ ಕಾಲ ಭೈರವ ಪೂಜೆಯ ಮಾಡುತ್ತ ಗ್ರಹದಲ್ಲಿ ಸೇಗ ಜನಿಯ ಗ್ರಹವೇ ಗ್ರಹದಲ್ಲಿ ಸೇಗ ಕಲಿಯ ಗ್ರಹವೇ ಕಲಿಯ ಮಹಿಮೆಯ ಕರುಣದ ಬೇಳಯ್ಯ ಆಲಿಸಿ ಕೇಳಯ್ಯ ರಾಜನೇ ಶಿಕ್ಷಕ ರಾಕ್ಷಕ ಲೋಕ ರಾಕ್ಷಕ ರಾಯ ತನಯ ಲೋಕ ರಾಕ್ಷಕ ರಾಯ ತನಯ ಕಲಿಯ ಮಹಿಮೆಯ ಕರುಣದ ಬೇಳಯ್ಯ ಆಲಿಸಿ ಕೇಳಯ್ಯ ರಾಜನೇ 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 ಮಹಾರಾಜ ಇಷ್ಟರ ಮೇಲೆ ನಿಮ್ಮ ಇಷ್ಟ ಆತನ ಇದನ್ನು ಕೇಳಿದರೆ ಈ ಭೂಮಂಡಲ ಗಡಗಡೆ ನಡುಗುವಾಗ ಅಲ್ಪಕಾಲ ಜೀವಿಸಿಲ್ಲ ಯಾವಾಗುವ ನಾನು ನೀನು ಎಷ್ಟು ಮಾತ್ರದವನು ಆದರೂ ನಿನ್ನ ರಾಶಿಯನ್ನು ಉಳಿಸಿ ನೋಡಿದರೆ ಈಗಲೇ ನಿನ್ನ ರಾಶಿಗೆ ಪ್ರವೇಶ ಮಾಡುವುದು ಕಂಡು ಬರುವುದು ನಾನಿನ್ನು ಹೋಗಿ ಬರುವನು ಮಹಾರಾಜ ಹೇ ಶಾಸ್ತ್ರಗಳೇ ಆ ಕ್ರೂರ ಗ್ರಹದ ವಿಷಯವಾಗಿ ನೀವು ಏನನ್ನು ಹೇಳಕೊಡುದು ನಾನೇನು ನೇಮ ತಪ್ಪಿ ನಡೆಯುವ ಈರನಲ್ಲ ಸರ್ವಭೂರಿದ ಮಹಾಪ್ರಾಣ ನಾನು ತೊಲಗಿರಿ ಬರೋದು ಮಹಾರಾಜ ಮಂಡಲ ದೋರ್ದಂಡ ಪ್ರಚಂಡ ತ್ರಿವಿಕ್ರಮ ಸ್ಥೂಲಕಾಯ ಶನಿದೇವನ ಪ್ರತಾಪವನ್ನು ಅರಿಯದೆ ಕೇವಲ ಮೃತ್ಯುನು ಅಲ್ಪಾಯುಷನು ನರಾದಮನಾದ ನೀನು ನನ್ನನ್ನು ಜರೆದು ಅಪಹಾಸ್ಯ ಮಾಡಿದೆಯ ದುರುಳ ಏನಿದು ಯಾರದು ಏನೀ ಕೋಹ ಕರ್ಣಕ ಕಂಟಕ ಕೇಕೆ ಓಹೋ ಕಾಳಿಂಗದೀಶ್ವರ ವಶಿಷ್ಠರ ಪ್ರಿಯ ಶಿಷ್ಯ ನಾರದ ರೋಗಗಳು ಬಂಟ ಮಹಾಸತ್ಯ ಗರಿಷ್ಠದ ಕೀರ್ತನೆಗೆ ಪಾತ್ರನಾದ ನಿನ್ನನ್ನು ಇಳಿಯಬೇಕೆಂದಿದ್ದೆ ನೋಡುತ್ತಿರೋ ಇಂದಿನಿಂದ ನನ್ನ ದೃಷ್ಟಿಯ ಕಿಜ್ವಾಲಿಯಲ್ಲಿ ಸಿಕ್ಕಿ ನನ್ನ ಕೈಯಾದರೆ ಅನುಭವಿಸುವೆ ಎಲ್ಲವೋ ಪಾಪಾತ್ಮ ಸತ್ಯವ್ರತ ಧನಮದ ರೂಪಮದ ಯೌವನಮದ ಅಧಿಕಾರಮದ ಎಂಬ ಅಷ್ಟಮತಗಳಿಗೆ ತುಂಬಿ ತುಳುಕಾಡಿ ಗರ್ವದಿಂದ ಪಿತ್ತವು ನೆತ್ತಿಗೇರಿ ಕಣ್ಣು ಕಾಣದೆ ಮೆರೆದಿರೆ ಮದಂಡ ಸಕಲ ಸಂಪನ್ನರಾದ ಪುರೋಹಿತರ ಪಾವಚನ ನಿರಾಕರಿಸಿ ಮರ ಬಂದಿರುತ್ತೆ ಯಾವ ಮೂರ್ಖ ಈಗಲೇ ನಿನ್ನ ರಾಜ್ಯ ಪ್ರವೇಶಿಸಿ ನಿನ್ನ ರಾಜ್ಯವನ್ನು ಅಲ್ಲ ಕಲ್ಲಲ್ಲಿ ಮಾಡಿ ನಿನ್ನ ಸತಿಯಿಂದ ಬೇರ್ಪಡಿಸಿ ನನ್ನ ದೃಷ್ಟಿ ಏನಪ್ಪದನ್ನು ಗೋಚರಿಸುವೆ ಜೈ ಶಂಕರ ಏನಿದು ಆಕಾಶ ಮಾರ್ಗದಲ್ಲಿ ಸತ್ಯವ್ರತ ಸತ್ಯವ್ರತ ಎಂದು ಘೋರ ಶಬ್ದವಾಗುತ್ತಿರುವುದಲ್ಲ ಇರಲಿ ಆ ದೈವತೆ ಎಂತಾಗಲಿ ಪಡ ಪಡ ಕೆಡಕಲ್ಲು ಕುಡಿಯುತ್ತೆ ಕೊಲ್ಪೆ ದುಡುಕಿನ ಸತ್ಯವ ಸಿಡಿಯುತ್ತೆ ಅಡಿಯೋಳು ಮುಟ್ಟಿ ಪುಡಿ ಪುಡಿ ಕಟ್ಟಿ ಅಡಿಯೋಳು ಮುಟ್ಟಿ ಪುಡಿ ಪುಡಿ ಕೊಟ್ಟಿ ನಾಡಿ ಹೂಡಿ ಹಬ್ಬ ಮಾಡಿ ಕೊಲ್ಪೆ ಇದು ಸದಿ ಏನಿಗಿದೆ ಬಲ 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 ಬಲ
ಕಡಗಡ ನಡಗಿಸಿ ಗರ್ಜನೆಯಿಂದಲೇ ದುರುಳ ಸತ್ತರ ಹತ್ರ ಪಿಡಿಯಿತನ ಕಡಗಡ ನಡಗಿಸಿ ಗರ್ಜನೆಯಿಂದಲೇ ದುರುಳ ಸತ್ತರ ಹತ್ರ ಪಿಡಿಯಿತನ ಅಡಿಯೋ ಮುಟ್ಟಿ ಪುಡಿ ಪುಡಿ ಗಟ್ಟಿ ಅಡಿಯೋ ಮುಟ್ಟಿ ಪುಡಿ ಪುಡಿ ಗಟ್ಟಿ ನಾಡಿ ಓಡಿ ಅಪ್ಪ ಮಾಡಿಕೊಂಡು ಇದು ಸಂಜೆ ಎಲ್ಲಿಗೆ ಬಲ 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 ಬ್ರಹ್ಮಾಂಡದ ಅಡಿಗಲ್ಲು ಪಿಡಿದು ಗಡಗಡನೆ ನಡಿಗಿ ಪಶನಿ ದೇವನ ಪ್ರತಾಪವನ್ನರಿಯರೇ ಕೇವಲ ಮೃತ್ಯುನು ಅಲ್ಪಾಯುಷನು ನರಾಧಮನಾದ ನೀನು ನನ್ನನ್ನು ಜರಿದು ಅಪಹಾಸ್ಯ ಮಾಡಿದೆಯ ದೈವದ್ರೋಹಿ ಈಗಲೇ ನಿನ್ನ ಜನ್ಮರಾಶಿಗೆ ಪ್ರವೇಶಿಸುವೆ ದುರುಳ ಪಡ ಪಡ ದುರುಳ ತಡಿಯನ್ನು ಮರಳ ಪಡ ಪಡ ದುರುಳ ತಡಿಯನ್ನು ಮರಳ ಆತ ಮನೆ ಈ ಪರಿ ಓದರುವುದೇತಕ್ಕೆ ಸಜ್ಜ ಪಡೆದಿಟ್ಟುವೆ ಈ ಕ್ಷಣದೇ ಸಜ್ಜ
परमात्मा हिंदु मुंदिन ज्ञानवल्लदे मूडनंते नानु माडिद सर्व अपराधवन्नु मन्निसि ನನ್ನನ್ನು ಕೃತಾರ್ಥನಾಗಿ ಮಾಡುವುದೇವಾ. ಸತ್ಯವಾದ ತುಂಬಿದ ರಾಜ್ಯಸಭೆಯಲ್ಲಿ ನಿನ್ನ ಆರೋಹಿತ ವಚನಗಳಿಗೆ ನನ್ನ ಮನವು ಕರಗಿಬಿಡೆಂದು ಭಾವಿಸಿದೆಯಾ? ಹೋಗಿ ನಿನ್ನನ್ನು ಕಾಡಿನಲ್ಲಿ ಕಾಡಿಸಿ ಬೇಡಿಸಿ ಸತೀ ದಂಪತಿಗಳು ಅಗಲಿಸಿ ಏಳುವರೆ ವರ್ಷ ಅಂದರೆ 90 ತಿಂಗಳು ನಿನ್ನನ್ನು ಕಾಡಿನಲ್ಲಿ ಕಾಡಿಸಿ ಬೇಡಿಸಿ ಸತೀ ದಂಪತಿಗಳು ಅಗಲಿಸಿ ನಿನ್ನನ್ನು ಭ್ರಷ್ಟಾಯಿನನಾಗಿ ಮಾಡದೆ ಹೋದರೆ ನಾನು ಛಾಯಾದೇವಿ ಗರ್ಭ ಸಂಜಾತ ಅಪರಾಧವನ್ನು ಮನ್ನಿಸು ದೇವಾ ಮನ್ನಿಸು. ಎಲ್ಲವೋ ಪಾಪಾತ್ಮ ಸತ್ಯವ್ರತ ದುರಂಕಾರ್ಗಳನ್ನು ಪರಿಪಾಲಿಯಾಗಿ ನಿಲ್ಲಿಸಿ ತುಂಬಿದ ರಾಜ್ಯಸಭೆಯಲ್ಲಿ ನಡೆದಿರುವ ದುರಂಕಾರ್ಗಳ ಕುಲದಲ್ಲಿ ಇರುವ ವಿಷಯವನ್ನು ಹೇಳಿಲ್ಲವೇ? ಹೇಳಿದರೂ ಸಹ ಪ್ರಭುತ್ವವು ಅವಿವೇಕವು ಈ ನಾಲ್ಕರಲ್ಲಿ ಒಂದೊಂದು ಮನುಷ್ಯನನ್ನು ಮತಾಂಧನಾಗಿ ಮಾಡುವುದು. ಈ ನಾಲ್ಕು ನಿನ್ನಲ್ಲಿ ತುಂಬಿರುವಾಗ ನಿನ್ನ ದುರಹಂಕಾರಕ್ಕೆ ಮೇರಿಯೇ ಇಲ್ಲದಂತಾಯಿತು. ಅದು ನಿನ್ನ ತಪ್ಪಲ್ಲ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಉಳಿದುಕೊಳ್ಳಲು ಕೊಟ್ಟಿರುವ ಈ ರಾಜಸಿಂಹಾಸನ ತಪ್ಪು. ಧನಮದ ರೂಪಮದ ಯೌವನಮದ ಅಧಿಕಾರಮದ ಎಂಬ ಅಷ್ಟಮದ ಕುಟ್ಟಿ ತುಳುಕಾರಿ ಗರ್ವದ ಪಿತ್ತವು ನೆತ್ತಿಗೇರಿ ಕಣ್ಣು ಕಾಣದೆ ಮೆರೆತಿರುವ ನಾಯಿಯು ಸಿಂಹಾಸನ ಏರಿದ ಮಾತ್ರಕ್ಕೆ ಅಮೆದ್ದಿನವಾದರೆ ಈನ ಬುದ್ಧಿ ಎಲ್ಲಿಗೆ ಓದಿತು? ಅದರಂತೆ ಈನ ಬುದ್ಧಿಯುಳ್ಳ ನೀನು
ನಿನ್ನ ಅದೃಷ್ಟ ಬಲದ ಅಧಿಪತಿ ಆಗಿರುವೆ. ಹೂವಿಲ್ಲದ ಹಣ್ಣಿಲ್ಲದ ತನ್ನ ಎಲೆಗಳನ್ನು ಊಟ ಮಾಡಲಾಗದ ತನ್ನ ಸೌದೆಯನ್ನು ಉರಿಸಲಾಗದ ನಿಷ್ಪ್ರಯೋಜನ ವೃಕ್ಷರಾಜವು ತನ್ನ ಅದೃಷ್ಟ ಬಲದಿಂದ ಹೇಗೆ ಅಧಿಪತಿ ಆಗಿರುವುದು ಅದರಂತೆ ಹೀನ ಗುಣವುಳ್ಳ ನೀನು ನಿನ್ನ ಅದೃಷ್ಟ ಬಲದಿಂದ ಅಧಿಪತಿ ಆಗಿರುವೆ. ಮಲಗಿರುವ ಕಾಲ ಸರ್ಪವನ್ನು ಕೆರಳಿಸಿರುವೆ. ಆ ಕಾಲ ಸರ್ಪವು ಎಡೆ ಎತ್ತಿ ಕಾಯುತ್ತಿರುವುದು. ಈಗ ನಾನು ಲಕ್ಷ್ಮೀ